ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಬೆಳಗ್ಗೆ 5 ಗಂಟೆಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ, ಹೋಗೋಣ. ಎಲ್ಲರೂ ರೆಡಿ ಆಗಿದ್ದೀವಿ? ಎಲ್ಲರೂ ಅಂದರೆ ನಮ್ಮ ಊರೇ ಜನ, ಮಕ್ಕಳು ಎಲ್ಲ ಊರಿಗೆ ಹೋಗಿದ್ದಾರೆ. ನಾವ್ಯಾಕೆ ಹೋಗಿಲ್ಲ, ಏನಾಯಿತು ಎಲ್ಲ ಮುಂದೆ ಹೇಳ್ತೀನಿ, ಹೋಗ್ತಾ ಹೋಗ್ತಾ ಹೇಳ್ತೀನಿ. ಇವಾಗ ಹೊರಡೋಣ, ಬನ್ನಿ. ನಿಮಗೂ ಫ್ಯಾನ್ ಬೇಸ್ ಇದೆ ಗೊತ್ತಾ? ಹಾ, ನಿಮ್ಮನ್ನ ನೋಡೋಕ್ಕೋಸ್ಕರನೂ ವ್ಲಾಗ್ನ ನೋಡ್ತಾರೆ. ಹೌದು, ಯಾರು ನೋಡ್ತಾರೆ ಅಂದರೆ ವ್ಯೂವರ್ಸು. ಹಾಂ, ನಿಮ್ಮನ್ನ ನೋಡೋಕ್ಕೋಸ್ಕರ ವ್ಲಾಗ್ಸ್ನ ನೋಡ್ತೀವಿ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿದರು. ಹೌದು, ತೋರಿಸಿ ನಿಮ್ಮ ಮುಖ ಒಂದ್ಸರಿ ಅವ್ರಿಗೆ. ಹಾಯ್ ಹೇಳಿ. ನಿಮಗೆ ಪ್ರಕಾಶ್ ಯಾದವ್ ಅಂತ. ಸರಿ, ಹೋಗೋಣ ಬರ್ರಿ. ಲಾಕ್ ಆಯ್ತು, ಎಲ್ಲ ಆಯ್ತು. ಇವಾಗ ಹಾಂ, ಆಟೋ ಕೂಡ ಕೆಳಗಡೆ ಬಂದಿದೆ. ಹೊರಡ್ರ, ಕತ್ಲಲ್ಲಿ ಏನು ಕಾಣಿಸ್ತಾ ಇಲ್ಲ. ಲೈಟ್ ಆನ್ ಮಾಡಿ ಆಫ್ ಮಾಡಿ ಚಮಕ್ ಮಾಡ್ತಾ ಇದೀರ. ಎಲ್ಲ ತಗೊಂಡಿದೀವಲ್ಲ, ಎಲ್ಲ ಊಟದ ಬ್ಯಾಗ್ ತಗೊಂಡ್ರ? ಊಟದ ಬ್ಯಾಗ್ ಅಲ್ಲಿ ಇಟ್ಟಿದ್ದೆ, ಟೇಬಲ್ ಮೇಲೆ, ಡೈನಿಂಗ್ ಟೇಬಲ್ ಮೇಲೆ. ಸರಿ, ಬುಕ್ ಮಾಡಿರೋದು ಟೆಂಪಸ್ ಟೆಂಪಸ್ಸೇ ಬುಕ್ ಮಾಡಿ. ನಮಗೆ ಆ್ಯಕ್ಚುಲಿ ಬಸ್ ಇದ್ದಿದ್ದು 7:30, ಆದರೆ ನಾವು ಬಸ್ ಸ್ಟಾಪ್ಗೆ ರೀಚ್ ಆಗಿದ್ದು 6 ಗಂಟೆಗೆ. ಸೊ ತುಂಬಾ ಬೇಗ ರೀಚ್ ಆಗಿದ್ವಲ್ಲ, ಸುಮ್ಮನೆ ಕುತ್ಕೊಂಡಿದ್ವಿ, ಎಷ್ಟೋ ತನಕ ಕುತ್ಕೊಂಡಿದ್ವಿ. ಎಷ್ಟು ಜನ ಗೊತ್ತಾ, ಹಾಲಿಡೇ ಇದ್ದಿದ್ದರಿಂದ ತುಂಬಾ ಜನ. ನಾವು ಆ್ಯಕ್ಚುಲಿ ಊರಿಗೆ ಹೋಗಬೇಕಾಗಿತ್ತು, ಭಾನುವಾರ ಬೆಳಗ್ಗೆನೇ ಊರಿಗೆ ಹೊರಡೋಣ ಅಂತ ಪ್ಲ್ಯಾನ್ ಇದ್ದಿದ್ದು. ಆದರೆ ಭಾನುವಾರ ಅನಿಲ್ಗೇನಾಯಿತು, ಫುಲ್ಲು ಲೂಸ್ ಮೋಷನ್ ಥರ ಆಗೋಯಿತು. ಸೊ ಭಾನುವಾರ ಇಡೀ ದಿನ ಮನೆಯಲ್ಲೇ ಇದ್ಬಿಟ್ವಿ, ಎಲ್ಲೂ ಹೋಗೋಕ್ಕಾಗಲಿಲ್ಲ. ಮಕ್ಕಳೆಲ್ಲ ಆಲ್ರೆಡಿ ಊರಿಗೆ ಹೋಗಿಬಿಟ್ಟಿದ್ರು, ನಮ್ಮಮ್ಮ ಮಕ್ಕಳು ಎಲ್ಲರೂ ಹೋಗಿದ್ರು. ಸೊ ನಾವೇನು ಮಾಡಿದ್ವಿ, ಇಲ್ಲೇ ಎಲ್ಲರೂ ಹೋಗೋಣ, ನೈಟ್ ಆದಮೇಲೆ ಇವ್ರಿಗೆ ಸ್ವಲ್ಪ ಆರಾಮಾಯಿತು, ಅದಾದಮೇಲೆ ನಾವು ಇಲ್ಲೇ ಎಲ್ಲರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ನಾವು ಮಲೆ ಮಹದೇಶ್ವರಕ್ಕೆ ಟಿಕೆಟ್ನ ಬುಕ್ ಮಾಡಿದ್ವಿ. ಅದರಲ್ಲಿ ಆ್ಯಕ್ಚುಲಿ ರೆಡ್ ಬಸ್ಸೇ ಇರೋದು, ಮಕ್ಕಳನ್ನು ಕರ್ಕೊಂಡು ಹೋಗ್ತಾ ಇಲ್ಲ, ಆರಾಮಾಗಿ ಹೋಗಿ ಬರ್ಬೋದು ನಾವೇ ಅಲ್ವಾ ಅಂತ ಹೇಳಿಬಿಟ್ಟು ನಾನು ಮತ್ತು ಅನಿಲು ಮತ್ತು ನಮ್ಮ ಅತ್ತೆ 3 ಜನಕ್ಕೂ ಟಿಕೆಟ್ ಬುಕ್ ಮಾಡಿಕೊಂಡು ಹೊರಟ್ವಿ. ಅದರಲ್ಲೂ ಜಾಸ್ತಿ ಟಿಕೆಟೇ ಇರಲಿಲ್ಲ, ಕಡಿಮೆ ಇತ್ತು, ಒಂದು 4 ಟಿಕೆಟ್ ಇತ್ತು ಅಷ್ಟೇ. ನಾವು ನೋಡಿದಾಗ ನೈಟ್ ತುಂಬ ಲೇಟ್ ಆಗಿತ್ತು, ನಾವು ನೋಡಿದಾಗ ಒಂದು 4 ಟಿಕೆಟ್ ಇತ್ತು, ಹಾಗಾಗಿ ನಮಗೆ ಒಟ್ಟಿಗೆ ಸಿಗಲಿಲ್ಲ. 2 ಸೀಟ್ ಈ ಕಡೆ, 1 ಸೀಟ್ ಆ ಕಡೆ ಸಿಕ್ತು. ವಾಪಸ್ ಬರೋದಕ್ಕೆ ಟಿಕೆಟ್ ಬುಕ್ ಮಾಡೋದಕ್ಕೆ ಬಸ್ ಒಂದೇ 2:30 ಅಂತ ಇತ್ತು, ಅದು ಬಿಟ್ಟರೆ ನೆಕ್ಸ್ಟು ಯಾವ ಬಸ್ ಇದೆ ಅಂತ ನಮಗಲ್ಲಿ ಗೊತ್ತಾಗಲಿಲ್ಲ. ಸೊ ನಾವೇನು ಅಂದ್ಕೊಂಡ್ವಿ, ಬರಬೇಕಿದ್ರೆ ಹಾಗೆ ಹತ್ಕೊಂಬಂದ್ಬಿಡೋಣ ಅಂತ ಅಂದ್ಕೊಂಡು ಹೊರಟ್ವಿ. ನೋಡಿದ್ರೆ ತುಂಬಾ ಕ್ರೌಡ್ ಇತ್ತು, ಹಾಗಾಗಿ ನಾವು ಬರೋ ಸಾಹಸ ಏನು ಮಾಡೋಕ್ಕೆ ಹೋಗಲಿಲ್ಲ. ಆ ರೀತಿಯೆಲ್ಲ ಕ್ರೌಡಲ್ಲೆಲ್ಲ ಆರಾಮಾಗಿ ಉಳ್ಕೊಂಡಿದ್ದು ನೆಕ್ಸ್ಟ್ ಡೇ ಬರೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಆರಾಮಾಗಿ ಅಲ್ಲೇ ಉಳ್ಕೊಂಡ್ವಿ. ಇವಾಗ ನಾವು ಬಸ್ ಹತ್ಕೊಂಡು ಹೋಗ್ತಾ ಇದ್ವಿ. ಫಸ್ಟ್ ಟೈಮ್ ಈ ಥರ ಮಕ್ಕಳನ್ನ ಬಿಟ್ಟು ಹೋಗ್ತಾ ಇರೋದು, ಅದ್ರ ಬಗ್ಗೆನೇ ಡಿಸ್ಕಸ್ ಮಾಡ್ತಾ ಇದ್ವಿ. ಮಕ್ಕಳನ್ನ ತುಂಬ ಮಿಸ್ ಮಾಡ್ಕೊತಾ ಇದ್ವಿ. ಮನೇಲಂತೂ ಅಷ್ಟೇ, ಅವ್ರು ಇಲ್ಲದೆ ಒಂಥರ ಖಾಲಿ ಖಾಲಿ ಹೊಡಿತಾ ಇತ್ತು ಮನೇನೂ. ಹೊರಗಡೆ ಹೋದಾಗ್ಲೂ ಅಷ್ಟೇ, ಅವರು ಇಲ್ಲದೆ ಇರೋದು ಒಂಥರ ಫೀಲು ಆಗ್ತಾ ಇತ್ತು. ಮಕ್ಕಳಿದ್ದಿದ್ರೆ ಮಮ್ಮಿ ನಾನು ಇಲ್ಲಿ ಕೂತ್ಕೊತೀನಿ, ನೀನು ಇಲ್ಲಿ ಕೂತ್ಕೋ, ಅದು ಕೊಡಿಸು ಇದು ಕೊಡಿಸು ಅಂತ ಎಷ್ಟು ಆಡಿರೋರು, ಈ ರೀತಿ ಎಲ್ಲ ಮಾತಾಡ್ಕೊತ ಕೂತ್ಕೊಂಡಿದ್ವಿ. ಹಾಗೆಯೇ ನಾನು ಮನೆಯಿಂದನೇ ಊಟನೂ ಕೂಡ ತೊಗೊಬಂದಿದ್ದೆ ತಿಂಡಿಗೆ, ಯಾಕಂದರೆ ಇದು ಬಸ್ಸು ಎಲ್ಲಿ ನಿಲ್ಸತ್ತೋ, ಅಲ್ಲಿ ಚೆನ್ನಾಗಿರುತ್ತೋ ಇಲ್ವೋ ಹೋಟೆಲು ಯಾಕೆ ಬೇಕು ಅಂತ ಹೇಳಿಬಿಟ್ಟು ಮನೆಯಿಂದನೇ ಚಿತ್ರಾನ್ನ ತೊಗೊಬಂದಿದ್ದೆ. ಸೈಡ್ ಡಿಶ್ಗೆ ಸೌತೆಕಾಯಿ ತೊಗೊಬಂದಿದ್ದೆ ತಿಂಡಿಗೆ ಅಂತ ಹೇಳಿಬಿಟ್ಟು ಒಂದು ಕಡೆ ಬಸ್ನ ನಿಲ್ಲಿಸಿದ್ರು. ಆವಾಗ ನಾವು ಕೂಡ ತಿಂಡಿನ ಬಾಕ್ಸ್ ತೊಗೊಂಡು ಎಲ್ಲ ತಿನ್ಕೊಂಬಿಟ್ವಿ. ಯೂಶ್ವಲಿ ಎಲ್ಲರೂ ಹೋದರೆ ಈ ರೀತಿ ಮನೆಯಿಂದ ಮಾಡ್ಕೊಂಡು ಹೋದ್ರೇ ಬೆಟರು, ಅಲ್ಲಿ ಹೆಂಗಿರುತ್ತೋ ಏನೋ ಅನ್ನೋದು ಒಂದು ಇರುತ್ತೆ, ಹಾಗಾಗಿ ಮನೆಯಿಂದ ಮಾಡ್ಕೊಂಡೋದ್ರೆ ಬೆಟರ್ ಅನ್ನೋದು ನನ್ನ ಫೀಲು. ಅದಾದಮೇಲೆ ಹೊರಟ್ವಿ. ಫೈನಲಿ ಇನ್ನೇನು ರೀಚ್ ಆಗಬೇಕು, ಆ ಟೈಮಲ್ಲಿ ಅಲ್ಲಿ ಒಂದು ಆ್ಯಕ್ಸಿಡೆಂಟ್ ಕೂಡ ಆಗೋಗಿತ್ತು, ಒಂದು TT ಒಂದು ಕಾರ್ಗೂ ಆ್ಯಕ್ಸಿಡೆಂಟ್ ಆಗಿತ್ತು. ಹನೂರು ಅನಿಸತ್ತೆ, ಹನೂರಿಂದ ತಾಳ್ಬೆಟ್ಟಾಗಿ ಹೋಗೋ ಆ ರೋಡಲ್ಲಿ, ಸಿಂಗಲ್ ರೋಡ್ ಅದು ಆ್ಯಕ್ಚುಲಿ. ಹಾಸ್ಪಿಟಲ್ ಕೂಡ ಹತ್ತಿರ ಇರೋ ಥರ ಏನು ಇರಲಿಲ್ಲ, ಅಲ್ಲಿ ಸ್ವಲ್ಪ ಕಾಡೆ ಇತ್ತು, ತುಂಬ ಹೊತ್ತಾಗ್ತು ಅನಿಸತ್ತೆ. ಆಂಬ್ಯುಲೆನ್ಸ್ ಬಂದಿದ್ದು ಯಾವಾಗ ಬಂತು ಏನೂ ಗೊತ್ತಿಲ್ಲ. ನಾವು ಬಸ್ಸಲ್ಲಿ ಹೋಗಿದ್ದರಿಂದ ನಾವು ಇಳಿಯೋಕ್ಕೇನೂ ಆಗಲಿಲ್ಲ, ಬಸ್ಸಲ್ಲೇ ಕೂತಿದ್ವಿ. ಈ ಕಡೆಯಿಂದ ಬಸ್ಸು ಬೇಗ ಮೂವ್ ಆಯಿತು, ಆ್ಯಕ್ಸಿಡೆಂಟು ರೈಟ್ ಸೈಡಲ್ಲಿ ಆಗಿತ್ತು, ನಾವು ಲೆಫ್ಟ್ ಸೈಡಲ್ಲಿ ಹೋಗ್ತಾ ಇದ್ವಲ್ವ, ಆ ಕಡೆಯಿಂದ ಅವರು
ಮುಗಿಸ್ಕೊಂಡು ಬರ್ತಾಯಿದ್ರು ಅನಿಸುತ್ತೆ ಕಾರವರು. ಟಿ ಟಿ ಅವರು ಈ ಕಡೆಯಿಂದ ಹೋಗ್ತಾಯಿದ್ರು. ಟೆಂಪೋ ಟ್ರಾವೆಲ್ ಏನು ಮಾಡಿದ್ದಾರೆ, ಅವರು ರಾಂಗ್ ಸೈಡ್ ಹೋಗಿದ್ದಾರೆ. ಸೊ ಅವ್ರು ಆ ಕಡೆಯಿಂದ ಸ್ಪೀಡಾಗಿ ಬಂದಿದ್ದಾರೆ ಅನಿಸುತ್ತೆ. ಕಂಟ್ರೋಲ್ ಆಗಿಲ್ಲ ಅವ್ರಿಗೆ, ಇವ್ರಿಗೂ ಕಂಟ್ರೋಲ್ ಆಗಿಲ್ಲ. ಎರಡೂ ಗುತ್ಕೊಂಡಿದ್ದಾರೆ, ತುಂಬಾ ಏಟಾಗಿತ್ತು ಎಲ್ಲರಿಗೂ. ಯಪ್ಪ, ಅದನ್ನು ನೋಡ್ಬಿಟ್ಟು ನನಗಂತೂ ತುಂಬ ಒಂಥರ ಆಗೋಯಿತು. ನನಗೆ ಅದನ್ನು ಹೋಗಬೇಕಿದ್ರೇ ಈಗ ನೋಡ್ಬಿಟ್ಟಲ್ಲ ಅಂತ ಒಂಥರ ಫೀಲ್ ಆಗ್ತಾಯಿತ್ತು. ಅದಕ್ಕೋಸ್ಕರನೇ ಯಾವಾಗಲೂ ಅಷ್ಟೇ, ಒಂದು ಕಂಟ್ರೋಲ್ ಮಾಡೋ ಅಷ್ಟು ಸ್ಪೀಡಲ್ಲಿ ನಾವು ಹೋಗ್ತಾ ಇರಬೇಕು. ತುಂಬ ಜಾಸ್ತಿ ಸ್ಪೀಡಲ್ಲಿ ಹೋದರೆ ಯಾವಾಗಲೂ ಅಪಘಾತ ಆಗೋದು ಯಾವಾಗ ಆಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ಹಾಗಾಗಿ ನಾನು ಎಲ್ಲರಿಗೂ ಹೇಳೋದದೇ, ನಮ್ಮನೇಲೂ ಅಷ್ಟೇ, ಕಾರ್ ಓಡಿಸ್ಬೇಕಿದ್ರೆ ನಾನು ಪಕ್ಕದಲ್ಲೇ ಕೂತ್ಕೊಂಡು ಫುಲ್ಲು ಹಿಂಸೆ ಕೊಡ್ತಾ ಇರ್ತೀನಿ ಅವ್ರಿಗೆ, ನಿಧಾನ 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 ಅಂತ ಹೇಳಿಬಿಟ್ಟು. ಯಾಕೆ ಅಂದರೆ ನಮ್ಮ ಜೀವಗಳು ನಮ್ಮ ಕೈಯಲ್ಲಿರಬೇಕು. ಯಾವಾಗಲೂ ಕಾರ್ ಡ್ರೈವ್ ಮಾಡಬೇಕಿದ್ರೆ ಆಗಲಿ ಆದಷ್ಟು ಹುಷಾರಾಗಿ ಹೋಗಬೇಕು. ಅವ್ರ ತಪ್ಪಿದೆ, ನಮ್ಮ ತಪ್ಪಿದೆ ಅನ್ನೋದು ಬರೋದೇ ಇಲ್ಲ ಅಲ್ಲಿ. ಏ, ಅವನದು ತಪ್ಪು ಅಂತ ಅಂದರೆ ಇಲ್ಲಿ ಹೋಗಿರೋ ಜೀವ ವಾಪಸ್ ಬರುತ್ತಾ? ಅವನು ತಪ್ಪಾಗಿದ್ರು, ಇವನು ತಪ್ಪಾಗಿದ್ರು ಅಲ್ಲಿ ಏಟಾಗೋದು ಏಟಾಗುತ್ತೆ, ಜೀವ ಹೋಗೋದು ಹೋಗುತ್ತೆ. ಹಾಗಾಗಿ ನಮ್ಮ ಹುಷಾರಲ್ಲಿ ನಾವಿರಬೇಕು. ಇವಾಗ ನಾವಿಲ್ಲಿ ತಾಳ್ ಬೆಟ್ಟ ಹತ್ರ ರೀಚ್ ಆದ್ವಿ ಅಂತ ಅಂದರೆ ಇದು ಎಂಟ್ರೆನ್ಸು ಬೆಟ್ಟಕ್ಕೆ, ಮಾದೇಶ್ವರ ಬೆಟ್ಟಕ್ಕೆ ಎಂಟ್ರೆನ್ಸು. ಇಲ್ಲಿಂದ ಬೆಟ್ಟಗಳು ಶುರುವಾಗುತ್ತೆ. ಇಲ್ಲಿ ಆ್ಯಕ್ಚುಲಿ ನೀವೇನಾದ್ರು ಓನ್ ವೆಹಿಕಲಲ್ಲಿ ಬಂದರೆ ಇಲ್ಲಿ ನಿಲ್ಲಿಸ್ಬಿಟ್ಟು ಧೂಪ ಹಾಕಿ ದೇವರಿಗೆ ಕೈ ಮುಕ್ಕೊಂಡು ಇಲ್ಲಿಂದ ಬೆಟ್ಟ ಹತ್ತೋದಕ್ಕೆ ಸ್ಟಾರ್ಟ್ ಮಾಡೋದು. ಬಟ್ ನಾವು ಬಸ್ಸಲ್ಲಿ ಬಂದಿದ್ದರಿಂದ ಈ ಅವಕಾಶ ನಮಗೆ ಸಿಗಲಿಲ್ಲ. ಜಸ್ಟ್ ನೋಡೋ ಅಷ್ಟು ಅವಕಾಶ ಆಯಿತು ಅಷ್ಟೇ. ಇದು ತಾಳ್ಬೆಟ್ಟ ಎಂಟ್ರೆನ್ಸು, ಇದಕ್ಕೆ ತಾಳ್ಬೆಟ್ಟ ಅಂತ ಹೇಳ್ತಾರೆ. ಹೋಗಿರೋರಿಗೆ ಗೊತ್ತಿರುತ್ತೆ, ನಾವು ಇದೇ ಫಸ್ಟ್ ಟೈಮ್ ಲೈಫಲ್ಲಿ ಇಲ್ಲಿಗೆ ಹೋಗ್ತಾ ಇರೋದು. ತುಂಬ ದಿನದಿಂದ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ, ಇವತ್ತೇ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಅನಿಲ್ ಅಂತೂ ಸಾಕಷ್ಟು ಸರಿ ಹೇಳಿದರು ಹೋಗಬೇಕು 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 ಅಂತ. ಫೈನಲಿ ಹೋಗ್ತಾ ಇದ್ದೀವಿ, ಬಟ್ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇಲ್ಲ, ಅದೊಂದೇ ಬೇಜಾರು. ನೆಕ್ಸ್ಟ್ ಟೈಮ್ ಮಕ್ಕಳನ್ನ ಕರ್ಕೊಂಡು ಕಾರಲ್ಲಿ ಹೋಗಬೇಕು ಆರಾಮಾಗಿ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಯಾವಾಗತ್ತೆ, ಯಾವಾಗ ಮತ್ತೆ ಕರೆಸ್ಕೊತಾನೆ ಮಾದಪ್ಪ ಅವಾಗ ಹೋಗೋದು. ಇವಾಗ ಶುರುವಾಯಿತು ಕರ್ವ್ ರೋಡ್ ಅಂತ ಅಂದರೆ ಘಾಟ್ ಸೆಕ್ಷನ್ನು. ಸಿಕ್ಕಾಪಟ್ಟೆ ಬೆಂಡ್ಸ್ ಇದೆ ಇಲ್ಲಿ, ಸಖತ್ತು ಕೇರ್ಫುಲ್ಲಾಗಿ ಓಡಿಸ್ಬೇಕು. ಹಾಗೆ ಎಲ್ಲ ಹುಷಾರಾಗಿ ಕರ್ಕೊಬಂದರು ಡ್ರೈವರು, ಅವ್ರಿಗೂ ಕೂಡ ಒಂದು ಥ್ಯಾಂಕ್ಸ್, ಹುಷಾರಾಗಿ ಕರ್ಕೊಬಂದು ಬಿಟ್ಟರು ನಮ್ಮನ್ನ ಇಲ್ಲಿಗೆ. ನೋಡ್ತಾ ಇದ್ದೀರಲ್ಲ ವೆದರ್ ಎಷ್ಟು ಪ್ಲೆಸೆಂಟ್ ಆಗಿದೆ ಅಂತ ಹೇಳ್ಬಿಟ್ಟು. ಇದು ಮಧ್ಯಾಹ್ನ 2:30, ಸಂಜೆ ಅಲ್ಲ, ಬೆಳಗ್ಗೆ ಅಲ್ಲ, ಬೆಳಗಿನ ಜಾವನೂ ಅಲ್ಲ, ಸಾಯಂಕಾಲನೂ ಅಲ್ಲ, ಇದು ಮಧ್ಯಾಹ್ನ 2:30. ಯಾವ ರೀತಿ ಇದೆ ನೋಡಿ ವೆದರು, ಫುಲ್ಲು ಮಂಜು ಮಂಜು, ಹಿಮ ಹಿಮ. ತುಂಬಾ ಕೂಲ್ ಆಗಿತ್ತು ವೆದರು, ತುಂಬ ಚೆನ್ನಾಗಿತ್ತು. ನಾವು ಸ್ವಲ್ಪ ಫ್ರೆಶಪ್ ಆಗಿ ಬಟ್ಟೆ ಏನು ಚೇಂಜ್ ಮಾಡಲಿಲ್ಲ, ಬೆಳಗ್ಗೆ ಸ್ನಾನ ಮಾಡ್ಕೊಂಡು ನೀಟಾಗಿ ರೆಡಿಯಾಗಿ ಹೋಗಿದ್ವಲ್ಲ. ನಾವು ಬೆಳಗ್ಗೆ ಹೋಗಿ ಸಾಯಂಕಾಲ ಬರಬೇಕು ಅನ್ನೋ ಪ್ಲ್ಯಾನಲ್ಲೇ ಹೋಗಿದ್ದು, ಹಾಗಾಗಿ ಡ್ರೆಸ್ ಎಲ್ಲ ಏನು ತೊಗೊಂಡೋಗಿರಲಿಲ್ಲ, ಡ್ರೆಸ್ ಎಲ್ಲ ಏನು ಚೇಂಜ್ ಮಾಡ್ಕೊಳ್ಳಿಲ್ಲ. ನಾವು ರೂಮು ಮಾಡಲಿಲ್ಲ ಇವಾಗ, ಹಾಗೆಯೇ ಕೈಕಾಲು ಮುಖ ತೊಳ್ಕೊಂಡು ಅಲ್ಲೇ ಹೊರಗಡೆ ಅದೇ ಬಟ್ಟೆನಲ್ಲೇ ಸ್ವಲ್ಪ ಫ್ರೆಶಪ್ ಆಗಿಬಿಟ್ಟು ಹೊರಟ್ವಿ. ಅನಿಲ್ಗೆ ಮಾತ್ರ ಪಂಚೆ ಶರ್ಟು ತಂದಿದೆ, ಅವರು ಹೊರಗಡೆನೇ ಹಾಕ್ಕೊಂಡ್ರು. ಹಾಕ್ಕೊಂಬಿಟ್ಟು ಇವಾಗ ಹೊರಡ್ತಾ ಇದ್ದೀವಿ ದೇವ್ರ ದರ್ಶನಕ್ಕೆ. ಜನ ನೋಡ್ಬಿಟ್ಟು ಸ್ವಲ್ಪ ಜಾಸ್ತಿ ಜನ ಇದ್ದಾರೆ ಅಂತ ಅನ್ನಿಸ್ತು, ಏನಕ್ಕೆ ದರ್ಶನಕ್ಕೆ ನಿಂತ್ಕೊಳ್ಳೋದಕ್ಕೆ ಕ್ಯೂ ಜಾಸ್ತಿ ಆಗ್ಬೋದು, ಹಾಗೆಯೇ ಫ್ರೀ ಎಂಟ್ರಿ ಹೋದರೆ ಅಂತ ಹೇಳಿ ನಾವೇನು ಮಾಡಿದ್ವಿ, ಸ್ಪೆಷಲ್ ಎಂಟ್ರಿ ತೊಗೊಂಡು ಒಳಗಡೆ ಹೋದ್ವಿ. ಅಲ್ಲಿನೂ 1 hour ಆಯಿತು ನಮಗೆ. ನಾವು ಎಷ್ಟೊತ್ತಿಗೆ ನಿಂತ್ವಿ, 2:30 ನಿಂತ್ವಿ, 3:30 ನಮಗೆ ದರ್ಶನ ಆಯಿತು. 3:30, 3:45 ನಮಗೆ ದರ್ಶನ ಆಗೋಯಿತು. ತುಂಬಾ ಚೆನ್ನಾಗಾಯಿತು ದರ್ಶನ, ಬಂದಿದ್ದು ಕೂಡ ಅಷ್ಟೇ ಬಸ್ಸಲ್ಲಿ ಚೆನ್ನಾಗೇ ಆಯಿತು, ಏನು ತೊಂದರೆ ಆಗಲಿಲ್ಲ, ಆರಾಮಾಗಿ ಬಂದ್ವಿ ಬಸ್ಸಲ್ಲಿ ಕೂಡ. ದೇವ್ರ ದರ್ಶನ ತುಂಬಾ ಚೆನ್ನಾಗಾಯಿತು ಅಂತ ಹೇಳ್ಬೋದು, ತುಂಬಾ ಚೆನ್ನಾಗಾಯಿತು. ಆಮೇಲೆ ಹೊರಗಡೆ ಬಂದ್ವಿ, ಒಳಗಡೆ ಅಂದರೆ ಫೋಟೋಗ್ರಫಿ ವಿಡಿಯೋಗ್ರಫಿ ಎಲ್ಲ ಅಲೋ ಇಲ್ಲ. ಸೊ ಅಲ್ಲೇನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ ನಾನು, ಏನು ಕ್ಯೂನಲ್ಲಿ ನಿಂತಿದ್ವಿ, ಆವಾಗ ಸ್ವಲ್ಪ ಒಂದಷ್ಟು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೆ, ಅದನ್ನು ಶೇರ್ ಮಾಡಿದ್ದೀನಿ. ಹೊರಗಡೆ ಈ ರೀತಿಯಾಗಿತ್ತು, ತುಂಬ ಜನ ಇದ್ದರು. ನಾವು ಇಲ್ಲಿಗೆ ಹೋಗಿದ್ದು 25 ಡಿಸೆಂಬರು. ಆ ದಿನ ನಾನು ಮೊಬೈಲ್ನ ನೋಡಿದಾಗ ನನಗೆ ಒಂದು ಕಮೆಂಟ್ ಬಂದಿತ್ತು, ಸ್ವಾತಿ ಮತ್ತು ಅವರ ಸಿಸ್ಟರು ಟ್ವಿನ್ಸ್ ಇದ್ದಾರೆ, ಅವರಿಬ್ಬರದ್ದು ಬರ್ತ್ಡೇ ವಿಶ್ ಮಾಡಿ ಅಂತ ಹೇಳಿಬಿಟ್ಟು. ನನ್ನ ಕಡೆಯಿಂದ ನಿಮ್ಮಿಬ್ಬರಿಗೂ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ಮಾದಪ್ಪನ ಬೆಟ್ಟಕ್ಕೆ ಹೋಗ್ತಿದ್ದಂಗೆ ನಿಮ್ಮ ಮೆಸೇಜ್ನ ನೋಡಿದೆ ನಾನು, ಬಸ್ಸಲ್ಲಿ ಕೂತಿದ್ದಾಗಲೇ ನೋಡಿದೆ. ನಿಮಗೆ ಒಳ್ಳೆಯದಾಗಲಿ ಅಂತ ದೇವ್ರ ಹತ್ರ ಕೇಳ್ಕೊಂಡಿದ್ದೀನಿ, ನಿಮ್ಮಿಬ್ಬರಿಗೂ ಒಳ್ಳೆಯದಾಗಲಿ, ನೀವು ಅಂದ್ಕೊಂಡಿದ್ದೆಲ್ಲ ಆಗಲಿ, ಖುಷಿಯಾಗಿರಿ ಅಂತ ಕೇಳ್ಕೊಳ್ತೀನಿ.
ದೇವಸ್ಥಾನದ ಪಕ್ಕದಲ್ಲೇ ಪ್ರಸಾದದ ಕೌಂಟ್ರ್ ಇತ್ತು. ಅಲ್ಲಿ ಹೋಗಿ ಈ ಲಾಡು ತೊಗೊಂಡ್ವಿ ನಾವು. ಒಬ್ರಿಗೆ ನಾಲ್ಕೇ ಕೊಡೋದಂತೆ. ಸೊ ನಾವಿಬ್ಬರು ನಿಂತ್ಕೊಂಡ್ಬಿಟ್ಟು ಒಂದು 8 ತೊಗೊಂಡು ಬಂದ್ವಿ. ಅಲ್ಲಿ ಆನೆ ಕೂಡ ಇತ್ತು. ಅದನ್ನು ನೋಡ್ಬಿಟ್ಟು ನನಗೆ ನಮ್ಮ ಕೃಷ್ಣ ನೆನಪಾಗ್ತಾ ಇತ್ತು. ಕರ್ಕೊಂಬಂದಿದ್ರೆ ನೋಡ್ಬಿಟ್ಟು ತುಂಬ ಖುಷಿ ಪಟ್ಟಿರೋನು ಅಂತ ಹೇಳಿ. ಆಮೇಲೆ ನಾವು ಪ್ರಸಾದ ಇದೆ ಇಲ್ಲಿ, ಊಟ ಇದೆ, ಬಟ್ ಹೋಗಲಿಲ್ಲ ನಾವು. ತುಂಬಾ ರಶ್ ಇತ್ತು ದೇವಸ್ಥಾನ, ಹಾಗಾಗಿ ಊಟಕ್ಕೆ ಹೋದರೆ ತುಂಬ ಲೇಟ್ ಆಗುತ್ತೆ ಅಂತ ನಾವು ಹೋಗಕ್ಕೆ ಹೋಗಲಿಲ್ಲ. ಬಸ್ಸಿಗೆ ಹೋಗಬೇಕಿತ್ತಲ್ಲ, ಹಾಗಾಗಿ ಸ್ವಲ್ಪ ಹಾಗೆ ಒಂಚೂರು ಒಂದು ರೌಂಡ್ ಹಾಕ್ಕೊಂಡು ಬರೋಣ ಅಂತ ಈ ಕಡೆ ಬಂದ್ವಿ. ಇನ್ನೇನು ಹೋಗಬೇಕಿದ್ರೇ ಇಲ್ಲಿ ಸಾಕಷ್ಟು ಶಾಪಿಂಗ್ ಮಾಡ್ಬೋದು ಮಕ್ಕಳಿಗೆ, ಮತ್ತು ತಿಂಡಿಗಳು ಈ ರೀತಿ ಸಾಕಷ್ಟು ಇತ್ತು. ಹಾಗಾಗಿ ಒಂದು ರೌಂಡ್ ನೋಡೋಣ, ಏನಾದ್ರು ಇಷ್ಟ ಆದರೆ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಒಂದು ರೌಂಡ್ ಈ ಕಡೆ ಬಂದ್ವಿ. ನಾವು ಸಂಜೆನೇ ವಾಪಸ್ ಹೋಗ್ಬಿಡೋಣ ಅಂತ ಆದಷ್ಟು ಟ್ರೈ ಮಾಡಿದ್ವಿ. ಅಲ್ಲಿ ಒಳಗಡೆ ಹೋಗಿ ವಿಚಾರಿಸಿದ್ವಿ, ಮತ್ತು ಆನ್ಲೈನ್ ಬುಕ್ಕಿಂಗ್ ಎಲ್ಲ ಟ್ರೈ ಮಾಡಿದ್ವಿ. ಜೊತೆಗೆ ಒಂದಷ್ಟು ಬಸ್ಗಳು ಬಂತು, ಬಟ್ ಜನ ಮಾತ್ರ ನೋಡ್ಬಿಟ್ಟು ಸ್ವಲ್ಪ ಗಾಬರಿ ಆಗೋಯಿತು ನನಗೆ. ಎಲ್ಲ ಬಸ್ಗೂ ಅಷ್ಟೊಂದು ಜನ ಹತ್ತಕ್ಕೆ ಹೋಗ್ತಾಯಿದ್ರೆ ಹೆಂಗೆ ಹತ್ತೋದು ಅಂತ ಹೇಳಿಬಿಟ್ಟು ನಾನು ಅದ್ರ ಸವಾಸಕ್ಕೆ ಹೋಗಲಿಲ್ಲ. ಸೊ ಒಂದಷ್ಟು ಹೊತ್ತು ಕುತ್ಕೊಂಡು ನೋಡಿದ್ವಿ ಜನ ಏನಾದರೂ ಕಡಿಮೆ ಆಗ್ತಾರಾ ಏನು ಅಂತ ಹೇಳಿಬಿಟ್ಟು, ಬಟ್ ಅದೇನು ಆ ಥರ ಕಾಣಿಸ್ಲಿಲ್ಲ ನಮಗೆ. ಸೊ ನಾವು ಏನು ಮಾಡಿದ್ವಿ, ರೂಮ್ ತೊಗೊಂಬಿಟ್ಟು ಅದಾದಮೇಲೆ ಹೋಟೆಲ್ಗೆ ಹೋಗಿ ಊಟ ಮಾಡಿಕೊಂಡು ಆಮೇಲೆ ಇಲ್ಲಿ ದೇವರು ತಲೆ ಸ್ನಾನ ಮಾಡಿಕೊಂಡು ಜಡೆ ಒಣಗಿಸ್ತಿದ್ದಂಥ ಬಂಡೆ ಇದೆಯಂತೆ, ಅದನ್ನು ಒಂದು ದೇವಸ್ಥಾನ ಥರ ಮಾಡಿದ್ದಾರೆ, ಅದನ್ನು ಕೂಡ ನೋಡಿಕೊಂಡು ಅಲ್ಲಿಂದ ದೇವಸ್ಥಾನದ ಲೈಟಿಂಗ್ಸ್ ಹಾಕಿದರು. ಅದನ್ನೆಲ್ಲ ಒಂದು ರೌಂಡ್ ನೋಡಿಕೊಂಡು ಅದಾದಮೇಲೆ ಹೋಗಿ ಮಲ್ಕೊಂಬಿಡೋಣ. ಬೆಳಗ್ಗೆ 8:00 ಬಸ್ ಬುಕ್ಕಿಂಗ್ ಮಾಡಿದ್ದೆ ನಾನು, ಆಮೇಲೆ ಬಸ್ಸಲ್ಲಿ ಹತ್ಕೊಂಡು ಬಂದುಬಿಡೋಣ, ಮಲ್ಕೊಂಡು ಬೆಳಗ್ಗೆ ಎದ್ದಿದ ತಕ್ಷಣ ರೆಡಿ ಆಗ್ಬಿಟ್ಟು ಬರೋಣ ಅಂತ ಹೇಳಿಬಿಟ್ಟು ಈ ರೀತಿ ಪ್ಲ್ಯಾನ್ ಮಾಡ್ಕೊಂಡ್ವಿ. ಅದಕ್ಕೆ ದೇವಸ್ಥಾನ ಸುತ್ತ ಒಂದು ರೌಂಡ್ ಹಾಕ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಬಂದ್ವಿ. ನಿಮಗೂ ಕೂಡ ತೋರಿಸ್ತೀನಿ ನೋಡಿ, ಲೈಟಿಂಗ್ಸ್ ತುಂಬಾ ಚೆನ್ನಾಗಿತ್ತು. ನಾನು ಎಲ್ಲರಿಗೂ ಸಜೆಸ್ಟ್ ಮಾಡೋದು ಬಂದು ಈ ರೀತಿ ಹಾಲಿಡೇ ಇದ್ದಾಗ ಯಾವ ಜಾಗಕ್ಕೂ ಹೋಗೋಕ್ಕೆ ಹೋಗಬೇಡಿ. ನಾವೇನೋ ಸ್ವಲ್ಪ ರೂಮ್ ಈಸಿಯಾಗಿ ಸಿಕ್ತು ನಮಗೆ, ಅದೇನಕ್ಕೆ ಅಂತ ಗೊತ್ತಿಲ್ಲ. ಎಲ್ಲರೂ ಹೊರಗಡೆ ಎಲ್ಲ ಮಲ್ಕೊಂಡಿದ್ರು, ಅಲ್ಲಿ ಟಾರ್ಪಲ್ ಎಲ್ಲ ಹಾಕ್ಕೊಂಡು ಬಸ್ ಸ್ಟಾಪಲ್ಲಿ ಎಷ್ಟೊಂದು ಜನ ಮಲ್ಕೊಂಡಿದ್ರು ಹೊರಗಡೆ. ನಮಗಂತೂ ಒಂಥರ ತುಂಬ ರಶ್ ಇದ್ದ ಕಡೆ ಹೋಗ್ಬಿಟ್ರೆ ಹೆಂಗಾಗುತ್ತೋ ಹಂಗೆ ಆಗ್ಬಿಡ್ತು ಅಂತಾರೆ, ತುಂಬ ಜನ ಜಾಸ್ತಿ ಇದ್ದರು. ಇಲ್ಲಿ ಅಂತಲೇ ಇಲ್ಲ, ಎಲ್ಲ ಕಡೆಯೂ ಹಿಂಗೆ ಇದ್ದಾರಂತೆ. ಲಾಂಗ್ ವೀಕೆಂಡ್ ಇರೋದ್ರಿಂದ ತುಂಬ ರಶ್ ಇದೆ ಎಲ್ಲ ಕಡೆ ಅಂತ ಹೇಳ್ತಾ ಇದ್ರು. ಇಲ್ಲೇ ಪರವಾಗಿಲ್ಲ ಅಂತ ಹೇಳಬೇಕು, ಬೇರೆ ಕಡೆ ಎಲ್ಲ ಇನ್ನೂ ತುಂಬ ರಶ್ ಇತ್ತಂತೆ.
ನೋಡ್ಬೋದು ನೀವು ಇದೇ ಊಟದ ಹಾಲು ಎಷ್ಟು ರಶ್ ಇದೆ ಅಂತ ಹೇಳ್ಬಿಟ್ಟು, ಎಷ್ಟೊಂದು ಜನ ಇದ್ದಾರೆ ಕ್ಯೂ ಅಲ್ಲಿ ಅಂತ ಹೇಳಿ. ಹಾಗೆಯೇ ಈ ಕಡೆ ತಿರುಗಿದ್ರೆ ದರ್ಶನಕ್ಕೆ ಕ್ಯೂ ಎಷ್ಟಿದೆ ಅಂತ ಹೇಳಿಬಿಟ್ಟು ನೋಡ್ಬೋದು. ಅದು ಬಿಟ್ಟು ಹೊರಗಡೆ ಓಡಾಡ್ತಾ ಇರೋ ಜನನೇ ಎಷ್ಟೊಂದಿದ್ದಾರೆ ನೋಡ್ಬೋದು. ಯಪ್ಪ ಎಲ್ಲಿಂದ ಬರ್ತಾರೆ ಈ ಜನ ಅಂತ ಅನಿಸ್ಬಿಡುತ್ತೆ ಒಂದೊಂದ್ಸರಿ ನೋಡ್ಬಿಟ್ರೆ. ನೋಡಿ ಅಲ್ಲಿ ಎಷ್ಟು ಜನ ಇದ್ದಾರೆ ಅಂದರೆ, ಯಪ್ಪ ಇಲ್ಲೇ ಇಷ್ಟು ಜನ ಇರಬೇಕಿದ್ರೆ ಇನ್ನು ಬೇರೆ ಕಡೆ ಎಲ್ಲ ಎಷ್ಟು ಜನ ಇರ್ಬೋದು ಅಂತ ಅನಿಸುತ್ತೆ ಒಂದ್ಸರಿ. ಯಪ್ಪ ಸಖತ್ತು ರಶ್ ಇತ್ತು. ಬಟ್ ನಾವು ಬಂದಾಗ ಅಷ್ಟು ರಶ್ ಇರಲಿಲ್ಲ, ನಾವು ಬಂದಾಗ ಇಷ್ಟೊಂದು ರಶ್ ಇರಲಿಲ್ಲ. ಹೋಗ್ತಾ 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 ಜಾಸ್ತಿ ಆಗ್ತಾ ಹೋಯಿತು. ಇವಾಗ ನಾವು ರೂಮ್ಗೆ ಹೋಗಿ ಮಲ್ಕೊಳ್ತಾ ಇದ್ದೀವಿ. ಊಟ ಎಲ್ಲ ಆಗಿದೆ, ಎಲ್ಲ ರೌಂಡು ಆಯಿತು. ಹೆಂಗಿತ್ತಪ್ಪ ಮಲೆ ಮಹದೇಶ್ವರಕ್ಕೆ ಬಂದಿದ್ದು? ಚೆನ್ನಾಗಿತ್ತಪ್ಪ. ಚೆನ್ನಾಗಿತ್ತಾ? ಇಷ್ಟ ಆಯ್ತಾ? ಇವಾಗ ಹೊರಡ್ತಾ ಇದ್ದೀವಿ ನಾವು ಮಲೆ ಮಹದೇಶ್ವರಿಂದ. ಬೆಳಗ್ಗೆ 8:30 ಬಸ್ಸಿಗೆ ಬುಕ್ ಮಾಡಿದ್ವಿ. ಇವಾಗ ಹೊರಟ್ವಿ. ಮೇಲ್ಗಡೆ ಒಂದು ಸೂಪರ್ ಆಗಿರೋ ವ್ಯೂ ಇತ್ತು, ಬ್ಯೂಟಿಫುಲ್ ಆಗಿತ್ತು. ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಮೊಬೈಲಲ್ಲಿ ಅದು ಎಷ್ಟು ಚೆನ್ನಾಗಿ ಬಂದಿದೆಯೋ ಗೊತ್ತಿಲ್ಲ, ರಿಯಲಾಗಿ ನೋಡೋಕ್ಕೆ ಮಾತ್ರ ಸಖತ್ತಾಗಿದೆ. ಹೋಟೆಲ್ ಕೂಡ ಅಷ್ಟೇ, ನೀಟಾಗಿದೆ. ಹೋಟೆಲ್ ರೂಮ್ನ ತೋರಿಸ್ತೀನಿ ಇವಾಗ. ಹೋಗ್ಬಿಟ್ಟು ರಾತ್ರಿ ಒಂಥರ ಸುಸ್ತಾದಂಗಾಗಿತ್ತು, ಹಂಗಾಗಿ ಏನು ತೋರ್ಸೋಕ್ಕಾಗಲಿಲ್ಲ. ಇದು ದೇವಸ್ಥಾನದ್ದೇನೆ ರೂಮ್, ಇದು ನಾವಿರೋ ಅಂಥದ್ದು ರೂಮು ದೇವಸ್ಥಾನದ್ದೇನೆ. ಅದನ್ನು ತೋರಿಸ್ತೀನಿ ನೋಡಿ, ಚೆನ್ನಾಗಿದೆ ದೇವಸ್ಥಾನದ ರೂಮ್, ನೀಟಾಗಿದೆ. ಸರಿ ಹೋಗೋಣ ಬನ್ನಿ. ರೂಮೇನು ಆರಾಮಾಗಿ ಸಿಗತ್ತೆ, ರೂಮ್ಗೇನು ಪ್ರಾಬ್ಲಮ್ ಇಲ್ಲ ಅಲ್ವಾ? ರೂಮೇನು ಆರಾಮಾಗಿ ಸಿಗತ್ತೆ. ಸರಿ ಇದು ನಾವು ಉಳ್ಕೊಂಡಿದ್ದಂಥ ರೂಮು. ಈ ರೀತಿಯಾಗಿತ್ತು, ರೂಮ್ಸ್ ಎಲ್ಲ ಖಾಲಿನೇ ಇತ್ತು, ಒಂದಷ್ಟು ಮಾತ್ರ ಫಿಲ್ ಆಗಿತ್ತು, ಒಂದಷ್ಟು ಖಾಲಿ ಇತ್ತು. ಈ ರೀತಿ ಡಬಲ್ ಬೆಡ್ ಕೊಟ್ಟಿದ್ದರು. ಈ ಕಡೆ 2 ಚೇರು, 1 ಟೇಬಲು, 1 ವಾರ್ಡ್ರೋಬು, ಮತ್ತು ಮಿರರು, ಹಾಗೆಯೇ ಬಾತ್ರೂಮು. ಬಾತ್ರೂಮಲ್ಲಿ ಸೋಲಾರ್ ಕೂಡ ಇತ್ತು, ಮತ್ತು ಗೀಝರ್ ಕೂಡ ಇತ್ತು. ಬಿಸಿನೀರೇನು ಫೆಸಿಲಿಟಿ ಇತ್ತು, ಚೆನ್ನಾಗಿತ್ತು. ಬಿಸಿನೀರೇನು ತೊಂದರೆ ಇಲ್ಲ, ರಾತ್ರಿ ಕೂಡ ಬಿಸಿನೀರು ಬರ್ತಾಯಿತ್ತು, ನಾವು ಬಂದ್ವಲ್ಲ ಆವಾಗ ರಾತ್ರಿನೂ. ರೂಮು ಸಫಿಷಿಯೆಂಟ್ ಆಗಿತ್ತು ನಮಗೆ, ಏನು ಒನ್ ನೈಟ್ ಉಳ್ಕೊಳ್ಳೋದಕ್ಕೆ ಕರೆಕ್ಟಾಗಿತ್ತು, ಏನು ತೊಂದರೆ ಇರಲಿಲ್ಲ. ಬಾತ್ರೂಮ್ ಕೂಡ ತುಂಬಾ ಸ್ಪೀಷಿಯಸ್ ಆಗಿತ್ತು, ಮತ್ತು ಹೈಜೀನ್ ಕೂಡ ಅಷ್ಟೇ ನೀಟಾಗೇ ಇತ್ತು, ಕ್ಲೀನಾಗಿತ್ತು. ಏನು ಫಸ್ಟು ಕ್ಲೀನಾಗಿರಬೇಕಷ್ಟೇ, ನಮಗೆ ರೂಮ್ ಚಿಕ್ಕದಾದರೂ ಪರವಾಗಿಲ್ಲ, ಸ್ವಲ್ಪ ಕ್ಲೀನಾಗಿರಬೇಕಂತ ಇತ್ತು. ವಾಶ್ರೂಮ್ ಕೂಡ ನೀಟಾಗಿತ್ತು, ರೂಮು ಕೂಡ ನೀಟಾಗೇ ಇತ್ತು. ಮಲ್ಕೊಂಬಿಟ್ಟು ಬೆಳಗ್ಗೆ ಎದ್ದು 6 ಗಂಟೆಗೆ ನೀಟಾಗಿ ರೆಡಿಯಾಗಿ ಇವಾಗ ಹೋಗ್ಬಿಟ್ಟು ತಿಂಡಿ ತಿನ್ಕೊಂಡು ಇಲ್ಲಿಂದ ಹೊರಡ್ತೀವಿ. ಒಂಥರ ನೇಚರ್ ಮಾತ್ರ ಬ್ಯೂಟಿಫುಲ್ ಆಗಿತ್ತು ಇಲ್ಲಿ ನೋಡೋದಕ್ಕೆ, ಹೊರಗಡೆ ಎಲ್ಲ ಸಖತ್ತಾಗಿತ್ತು. ಬಟ್ ಅಷ್ಟೇ ಗಲೀಜು ಕೂಡ ಮಾಡಿದ್ದಾರೆ ಜನ ಇಲ್ಲಿ, ತುಂಬಾ ಗಲೀಜು ಮಾಡಿದ್ದಾರಪ್ಪ. ಯಾವುದೇ ಜಾಗಕ್ಕೆ ಹೋದ್ರೂ ಆದಷ್ಟು ನೀಟಾಗಿಟ್ಕೊಳ್ಳಿ, ಅಲ್ಲಿ ಇಲ್ಲಿ ಬಿಸಾಕೋದನ್ನು ಬಿಡಿ ಅಂತ ಹೇಳ್ತೀನಿ ನಾನು ಎಲ್ಲರಿಗೂ. ಇದೊಂದು ನನ್ನ ರಿಕ್ವೆಸ್ಟು, ಇದನ್ನು ಹೇಳ್ತಾ ಇದರೊಟ್ಟಿಗೆ ಇವತ್ತಿನ ವೀಡಿಯೋ ಕೂಡ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಾನು ನಿಮಗೆ ಸಿಗ್ತೀನಿ ಇನ್ನೊಂದು ಹೊಸ ವೀಡಿಯೋ ಜೊತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನನ್ನ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹಾಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ಇರಲಿ ಅಂತ ಕೇಳ್ಕೊಳ್ತಾ ಬರಲಾ. ಬಾಯ್, ಸಿ ಯು, ಥ್ಯಾಂಕ್ ಯು ಫಾರ್ ವಾಚಿಂಗ್.